ಹಾಯ್ ಹಲೋ ನಮಸ್ಕಾರ. ಇನ್ನೊಂದು ಹೊಚ್ಚ ಹೊಸ ವೇಳೆಗೆ ಸ್ವಾಗತ, ಸುಸ್ವಾಗತ. ಗುರು, ಇವತ್ತು ನಾವು ಒಂದು ಬೆಸ್ಟ್ ಟ್ರಕ್ ಮೋಡನ್ನು ನಾನು ಇವತ್ತು ರಿವ್ಯೂ ಮಾಡ್ತಾ ಇದ್ದೀವಿ ಗುರು. ಟಿಪ್ಪರ್ ಮೋಡ್ ಅಂದ್ಕೊಳ್ಬೋದು, ಟ್ರಕ್ ಅಂದ್ಕೊಬೋದು. ಇದು ನಿಮಗೆ ಗೊತ್ತಿರ್ಬೋದು, ಈ ಭರತ್ ಬೆಂಜಾ ಟಿಪ್ಪರ್ ಮೋಡನ್ನು ನಾವು ಇಂದು ರಿವ್ಯೂ ಮಾಡ್ತಾ ಇದ್ದೀವಿ ಗುರು. ಈ ರಿವ್ಯೂ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ಗೆ ಹೆಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಯಾವುದೇ ಡೇಟ್ ಹಾಕಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ರಿವ್ಯೂ ವಿಡಿಯೋನ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್, ಇವತ್ತಿನ ರಿವ್ಯೂ ವಿಡಿಯೋನ ಶುರು ಮಾಡೋಣ. ಟಿಪ್ಪರ್ ಮೋಡ್ ಬಂದುಬಿಟ್ಟು ಇಲ್ಲಿ ಇದನ್ನು ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಈ ರಿಯಲಿಸ್ಟಿಕ್ ಆಗಿರುವಂಥ ಒಂದು ಟಿಪ್ಪರ್ ಮೋಡ್ ಆಗಿದೆ ಗುರು. ಈ ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ, ಇಲ್ಲಿ ಲೈಟಿಂಗ್ ನೋಡ್ತಾ ಇರ್ಬೋದು ಮೇಲ್ಗಡೆ ನಿಮಗೆ ಎಷ್ಟು ಲೈಟ್ ಇದ್ದಾವೆ ಅಂದ್ರೆ 8 ಮೇಲ್ಗಡೆ ನಿಮಗೆ ಲೈಟಿಂಗ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಸೈಲೆಂಟ್ ಗಿಲ್ಲರ್ ಅಂತ ಈ ಡಿಲಿವರಿ ಹೆಸರಿದೆ ಫ್ರೆಂಡ್ಸ್. ಈ ರಿಯಲ್ ಟ್ರಕ್ ಮೋಡ್ ನೇಮ್ ಬಂದುಬಿಟ್ಟು ಭರತ್ ಬೆಂಜಾ ಅಂತ, ನಿಮಗೆ ಗೊತ್ತಿದೆ ಇದು ರಿಯಲಿಸ್ಟಿಕ್ ಆಗಿರುವಂಥ ಒಂದು ಟಿಪ್ಪರ್ ಮೋಡ್ ಆಗಿದೆ ಗುರು. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಿಮಗೆ ಇಲ್ಲಿ ಗ್ಲಾಸಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಅಲ್ಲಿ ಇಂದು ಇಂಗ್ಲೆಂಡ್ ಫ್ಲ್ಯಾಗಿನ ಇದೆಯಲ್ಲ ಜೆಂಡಾದ ಕಲರ್ ಇದೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು ಈ ಕಣ್ಣು ರೈಟ್ ಮಿರರ್ ಕೂಡ ಮತ್ತು ಲೆಫ್ಟ್ನಲ್ಲಿ ಕೂಡ ಅದೇ ಥರ ಇದೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಬೆಂಜಲ ಲೋಗೋ ಇದೆ ಒಂದು, ಆ ಲೋಗೋ ಮಾಡಿದ್ದಾರೆ ಇಲ್ಲಿ. ಮತ್ತು ನಿಮಗೆ ಯೆಲ್ಲೋ ಮತ್ತು ಬ್ಲ್ಯಾಕ್ನಲ್ಲಿ ಇದು ಕಾಂಬಿನೇಷನ್ ಆಗಿದೆ, ಒಂದು ಕಲರ್ ಆಗಿದೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು. ಮತ್ತು ನಿಮಗೆ ಇಲ್ಲಿ ಮುಂದೆ ಇಲ್ಲಿ ಕೆಳಗಡೆ ಹಾರನ್ಸ್ಗಳು ನೋಡ್ತಾ ಇರ್ಬೋದು, ಒಂದು ಸ್ಟ್ರಾಂಗ್ ಆಗಿರುವಂಥ ಹಾರನ್ಸ್ಗಳಿದ್ದಾವೆ ನೋಡ್ತಾ ಇರ್ಬೋದು. ಈ ಟ್ರಕ್ಗಳಿಗೆ ಇಂಥವೇ ಇರ್ತವೆ, ಒಳ್ಳೆಯ ಥರ ಆವಾಜ್ ಬರುತ್ತೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ ಡಿಸೈನ್ ಆಗಿ ಇಲ್ಲಿ ಈ ಜೋತು ಹಾಕಿದಾರಲ್ಲ, ಇವು ಏನಂತಾರೋ ಗೊತ್ತಿಲ್ಲ. ಇಲ್ಲಿ ಇವನು ಇದ್ದಾವೆ. ಮತ್ತು ಇಲ್ಲಿ ಲೈಟಿಂಗ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಒಳ್ಳೆ ರಿಯಲಿಸ್ಟಿಕ್ ಆಗಿರುವಂಥ ಲೈಟಿಂಗ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಸೈಲೆಂಟ್ ಕಿಲ್ಲರ್ ಅಂತ. ಮತ್ತು ಇದಕ್ಕೆ ನಿಮಗೆ ಲೆಫ್ಟ್ ಸೈಡಲ್ಲಿ ಹೇಗಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಿಮಗೆ ಲೆಫ್ಟ್ ಸೈಡಲ್ಲಿ ಈ ಥರ ಕಾಣಿಸ್ತಾ ಇದೆ, ಇಲ್ಲಿ ಡಿಸೈನ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನಿಮಗೆ ವೀಲ್ ನೋಡ್ತಾ ಇರ್ಬೋದು, ಟೈರಿಂಗ್ ನೋಡ್ತಾ ಇರ್ಬೋದು, ರಿಯಲಿಸ್ಟಿಕ್ ಆಗಿರುವಂಥ ಟೈರ್ ಕಾಣಿಸ್ತಾ ಇದೆ. ಸೇಮ್ ರಿಯಲಿಸ್ಟಿಕ್ ಆಗಿರುವಂಥ ಕ್ರಿಯೇಟ್ ಮಾಡಿದೆ, ಏನು ಡಿಫ್ರೆಂಟ್ ಇಲ್ಲ ಇದರಲ್ಲೂ. ರಿಯಲಿಸ್ಟಿಕ್ನಲ್ಲೂ ಕೂಡ ಇದೆ, ಇದೇ ಥರ ಇರುತ್ತೆ ಫ್ರೆಂಡ್ಸ್. ಇದು ಟೈರ್ ಬಂದುಬಿಟ್ಟು ಇದಕ್ಕೆ ನಿಮಗೆ 14 ಅಥವಾ 12 ಟೈರ್ ಇದ್ದಾವೆ, ನೋಡೋಣ ಎಷ್ಟಿದ್ದಾವೆ ಅಂತ. ಈ ಕಡೆ 4, ಆ ಕಡೆ 4, 8, 10, 12 ಟೈರ್ ಇದ್ದಾವೆ ಫ್ರೆಂಡ್ಸ್. ಸಾರಿ, ನಾನು 14 ಅಂದೆ. ಇಲ್ಲಿ ನೋಡ್ತಾ ಇರ್ಬೋದು, ಮತ್ತು ಇಲ್ಲಿ ಎಕ್ಸ್ಟ್ರಾ ಒಂದು 13 ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಹಿಂದ್ಗಡೆ ನಿಮಗೆ ಲೋಡಲ್ಲಿ ಇರುವಂಥದ್ದು, ಇಲ್ಲಿ ಇಲ್ಲಿ ಸ್ವಲ್ಪ ಬರೆದಿದ್ದಾರೆ ಇಲ್ಲಿ ನೋಡಿ. ಐ ಆಮ್ ನಾಟ್ ಎ ಗಾಡ್, ನಾಟ್ ಎ ಗೋಸ್ಟ್, ನಾಟ್ ಎ ರೋಮೇಡ್ ಅಂತ ಹಾಕಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಒಳ್ಳೆ ಡೈಲಾಗ್ ಇದೆ ನೋಡಿ, ಅರ್ಥ ಆಗಿರ್ಬೋದು. ಇಲ್ಲಿ ನಿಮಗೆ ಡಿಸೈನು ಕೂಡ ಇಲ್ಲಿ ಯೆಲ್ಲೋನಲ್ಲಿ ಮಾಡಿದ್ದಾರೆ. ಮತ್ತು ಸ್ಟೇರಿಂಗ್ ಇಲ್ಲಿ ವೀಲ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ರಿಯಲಿಸ್ಟಿಕ್ ಆಗಿದೆ. ಹಿಂದ್ಗಡೆ ಚೇಂಜ್ ಇದೆ ಸ್ವಲ್ಪ, ಮತ್ತು ಮುಂದ್ಗಡೆ ಸ್ವಲ್ಪ ಚೇಂಜ್ ಇದೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದು ಕ್ರಿಯೇಟ್ ಮಾಡಿದ ಯಾರಪ್ಪ ಅಂದರೆ ನಮ್ಮ ಕಾಮನ್ ಕ್ಲಬ್ ಚಾನಲಲ್ಲಿ ಇದು 1 ಇಯರ್ ಆಗೋನೇ ರಿಲೀಸ್ ಆಗಿತ್ತು, ನಾವು ಇವತ್ತು ರಿವ್ಯೂ ಮಾಡ್ತಾ ಇದ್ದೀವಿ. ಮತ್ತು ಬ್ಯಾಕ್ ಸೈಡಲ್ಲಿ ಹೇಗಿದೆ ಅಂತ ನೋಡೋಣ ಬನ್ನಿ. ಗುರುಲಿ ನೀವು ಬ್ಯಾಕ್ ಸೈಡ್ನಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಿಮಗೆ ಹಿಂದ್ಗಡೆ ಈ ಡೋರ್ ಪಕ್ಕದಲ್ಲಿ ಇಲ್ಲಿ ನಿಮಗೆ ರಾಕಿ ಬಾಯ್ ಅಂತ ನಮ್ಮ ಯಶ್ ಬಾಯ್ ಅವರದ ಹೆಸರು ಹಾಕಿ ಒಂದು ಹಾಕಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲೂ ಕೂಡ ಲೈಟಿಂಗ್ ಡಿಸೈನ್ ಎಲ್ಲಿ ಲೈಟಿಂಗ್ಗಳು ಇದ್ದಾವೆ ಇಲ್ಲಿ ನೋಡ್ತಾ ಇರ್ಬೋದು. 3 ಥರದ ಲೈಟಿಂಗ್ ಇದೆ. ಮತ್ತು ಇಲ್ಲಿ ಬಂಪರ್ನೂ ಇದೆ ಹಿಂದ್ಗಡೆ, ಇಲ್ಲಿ ಭರತ್ ಬೆಂಜಾ, ಭರತ್ ಬೆಂಜಾ ಅಂತ ಇಲ್ಲಿ ನಿಮಗೆ ಈ ಥರ ಕಾಣಿಸ್ತಿದೆ. ರೈಟ್ ಸೈಡಲ್ಲಿ ಹೇಗಿದೆ ಅಂತ ನೋಡೋಣ ಬನ್ನಿ. ರೈಟ್ ಸೈಡಲ್ಲಿ ನೋಡ್ತಾ ಇರ್ಬೋದು, ಲೆಫ್ಟ್ ಸೈಡಲ್ಲಿ ಹೇಗಿದೆ ಅದೇ ಥರ ಇದೆ, ಅಲ್ಲಿ ಏನು ಹೇಳುವಂಥದ್ದಿಲ್ಲ. ನೋಡ್ತಾ ಇರೋದು ಫ್ರೆಂಡ್ಸ್, ರಿಯಲಿಸ್ಟಿಕ್ ಆಗಿರುವಂಥ ಒಂದು ಭರತ್ ಬೆಂಜಾ. ಇಲ್ಲಿ ನಿಮಗೆ ಪೆಟ್ರೋಲ್ ಟ್ಯಾಂಕ್ನು ಕೂಡ ಇದೆ ಇಲ್ಲಿ ಕಾಣಿಸ್ತಿದೆ, ಸ್ವಲ್ಪ ದೊಡ್ಡದಿದೆ. ಲಾರಿಗಳು ಕೂಡ ಇದೇ ಥರ ಇರುತ್ತೆ, ಪೆಟ್ರೋಲ್ ಪಂಪ್ನಲ್ಲಿ ಡೀಸೆಲ್ ಹಾಕೋತಾರಲ್ಲ ಅದನ್ನು. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ರಿಯಲಿಸ್ಟಿಕ್ ಆಗಿರುವಂಥ ಟ್ರಕ್ ಮೋಡ್ ಆಗಿದೆ. ಮತ್ತು ಇದಕ್ಕೆ 3 ಅನಿಮೇಷನ್ ಕೀಗಳು ಕೂಡ ಕಂಡು ಬರ್ತವೆ, ಆ 3 ಅನಿಮೇಷನ್ ಕೀಗಳು ನೋಡೋಣ ಬನ್ನಿ ಏನಿದ್ದಾವೆ ಅಂತ. ಗುರು, ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ 3 ಅನಿಮೇಷನ್ ಕೀ ಇದರಲ್ಲಿ ಕೊಟ್ಟಿದ್ದಾರೆ. ಮಳೆ ಹೊಂಟಿದೆ, ಇರಲಿ ಬಿಡಿ ಫ್ರೆಂಡ್ಸ್. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಮೊದಲನೇ ಅನಿಮೇಷನ್ ಕ್ಲಿಕ್ ಮಾಡಿ ನೋಡೋಣ. ಹಿಂದಿಂದ ಲೋಡನ್ನು ನಿಮಗೆ ಕೆಳಗಡೆ ಹಾಕುತ್ತೆ, ಇಲ್ಲಿ ಒಳಗಡೆ ರೀತಿ ಇದ್ದಿತ್ತು ಅದು ನಿಮಗೆ ಕೆಳಗಡೆ ಬಂತು. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಜಂಗ್ ಜಂಗ್ ಕಟ್ಟಿದೆ, ಒಳಗಡೆ ಸ್ವಚ್ಛಾಗಿ ತೊಳಿಬೇಕಾಗುತ್ತೆ. ಓಕೆನಾ. ಮತ್ತು 2ನೇ ಮಿಷನ್ ಕ್ಲಿಕ್ ಮಾಡಿದಾಗ ಹೇಗಿದೆ ಅಂದರೆ, 2ನೇ ಮಿಷನ್ ಸ್ವಲ್ಪ ಎಲ್ಲ ಖಾಲಿ ಆಗುತ್ತೆ, ಅಲ್ಲಿ ಏನೂ ಇರಲ್ಲ, ಹೈ ಲೋಡ್ ಆಗಿರುವಂಥದ್ದು ಫುಲ್ ಲೂಸ್ ಲೋಡ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಥರ ಕಾಣಿಸ್ತೆ. 3ನೇ ಅನಿಮೇಷನ್ ಕ್ಲಿಕ್ ಮಾಡಿದಾಗ ಮತ್ತೆ ಲೋಡ್ ಮೇಲ್ಗಡೆ ಬರುತ್ತೆ, ಮತ್ತು ಅದರ ಸಹ ಇಲ್ಲಿ ನಿಮಗೆ ಕಲ್ಲುಗಳು ಕಾಣ ಬರುತ್ತೆ. ಓಕೆನಾ, ಕಲ್ಲುಗಳು ಬರುತ್ತೆ ಅದರ ಜೊತೆ. ಇದಕ್ಕೆ 3 ಅನಿಮೇಷನ್ ಕೀ ಆಯಿತು. ಇವಾಗ ವೈಫರ್ ಬಟನ್ ಹೇಗಿದೆ ಅಂತ ನೋಡೋಣ ಬನ್ನಿ. ಈ ಟ್ರಕ್ಕಿನ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ವೈಫರ್ ಬಟನ್ ಕೂಡ 2 ಇದ್ದಾವೆ. ಇಲ್ಲಿ ನೋಡ್ತಾ ಇರ್ಬೋದು ರಿಯಲಿಸ್ಟಿಕ್ ಆಗಿರುವಂಥ 2. ಮತ್ತು ಇಲ್ಲಿ ನಿಮಗೆ ಡ್ರೈವರ್ ಪಕ್ಕದಲ್ಲಿ 2 ಸೀಟ್ಗಳು ಎಕ್ಸ್ಟ್ರಾ ಇದ್ದಾವೆ, 2 ಜನ ಕೂಡ್ಬೋದು.
ಮೂವರು ಕೊಡ್ತಾರೆ ನಮ್ಮ ಇಂಡಿಯನ್ ಸ್ಟೈಲಲ್ಲಿ ನೋಡ್ತಾ ಇರ್ಬೋದು. ಈ ವೈಫರ್ ಬಟನ್ಗೂ ಕೂಡ ಸಖತ್ತಾಗಿದೆ, ಒಳ್ಳೆ ರಿಯಲಿಸ್ಟಿಕ್ ಆಗಿದೆ. ಇಂಟೀರಿಯರ್ ಹೇಗಿದೆ ಅಂತ ನೋಡೋಣ ಬನ್ನಿ. ಇಂಟೀರಿಯರ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ರಿಯಲಿಸ್ಟಿಕ್ ಆಗಿದೆ. ಇಲ್ಲಿ ನಿಮಗೆ ಮ್ಯಾಪ್ ಇದೆ ಕಾಣಿಸ್ತದೆ, ಈ ಥರ ಕಾಣಿಸ್ತದೆ ಇಂಟೀರಿಯರ್ ನಿಮಗೆ. ಸೈಡ್ ಮಿರರ್ಗೂ ಕೂಡ ಈ ಥರ ಇದ್ದಾವೆ, ಇಲ್ಲಿ ಒಂದು ಎಕ್ಸ್ಟ್ರಾ ಮಿರರ್ ಕೂಡ ಕಂಡು ಬರ್ತಾ ಇದೆ. ಇಂಟೀರಿಯರ್ ಮಾತ್ರ ಸಖತ್ತಾಗಿದೆ ಗುರು, ನೀವು ಇದನ್ನು ಡೌನ್ಲೋಡ್ ಮಾಡಬೇಕೇ ಆಗುತ್ತೆ. ಒಳ್ಳೆ ರಿಯಲಿಸ್ಟಿಕ್ ಆಗಿದೆ. ಮತ್ತು ಇಲ್ಲಿ ನಿಮಗೆ ಸೌಂಡಿನ ಸಿಸ್ಟಮ್ ಕೂಡ ಇದೆ, ಇಲ್ಲಿ ನಿಮಗೆ ಬಾಕ್ಸಿನ ಸಿಸ್ಟಮ್ ಕೂಡ ಇದೆ. ಅದನ್ನು ಬಾಕ್ಸ್ ಇಲ್ಲ, ಆ ಥರ ಬಾಕ್ಸ್ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ರಿಯಲಿಸ್ಟಿಕ್ ಆಗಿರುವಂಥ ಒಂದು ಟಿಪ್ಪರ್ ಮೋಡನ್ನು ನಿಮಗೆ ರಿವ್ಯೂ ಮಾಡಿದ್ದೀನಿ. ಇದು ಕ್ರಿಯೇಟ್ ಮಾಡಿದ್ದು ಮೊದಲೇ ಹೇಳಿದಲ್ಲ, ಕಾಮನ್ ಕ್ಲಬ್ ಚಾನಲಲ್ಲಿ ನಿಮಗೆ ಆಲ್ರೆಡಿ ರಿಲೀಸ್ ಆಗಿದೆ, ನೀವು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ರಿವ್ಯೂ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಈ ರಿವ್ಯೂ ವೀಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ, ಮತ್ತು ಚಾನಲ್ನಲ್ಲಿ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ಮತ್ತು ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಫಾಲೋ ಮಾಡಿಲ್ಲ ಅಂದರೆ ಅಲ್ಲೂ ಕೂಡ ಫಾಲೋ ಮಾಡಿ. ಅಲ್ಲಿ ನಾವು ಬಸ್ಸಿಡ್ ಕಂಟೆಂಟ್ ವೀಡಿಯೋ ಹಾಕ್ತಾ ಇರ್ತೀವಿ, ಮತ್ತು ನಿಮಗೆ ಏನಾದರೂ ಬಸ್ಸಿನ ಪ್ರಾಬ್ಲಮ್ ಇದ್ದರೆ ಅಲ್ಲಿ ನನಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಬಸ್ಸಿನ ಟಿಪ್ಪರ್ ಮೂಡ್ ರಿವ್ಯೂ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.